ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್, ಜಿ5, ಹೂಟ್ ಈ ರೀತಿ ನೋಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಓಟಿಟಿ ಪ್ಲಾಟ್ಫಾರ್ಮ್ಸ್ ಅನ್ನೋದು ನಮಗೆ ಮೊಬೈಲ್ ಅಲ್ಲಿ ಇರಬಹುದು ಅಥವಾ ಟಿವಿಲಿ ಇರಬಹುದು ಈಗ ಸಿಗ್ತಾ ಇರುತ್ತೆ. ಈ ವಿಡಿಯೋದಲ್ಲಿ ಓಟಿಟಿ ಪ್ಲಾಟ್ಫಾರ್ಮ್ಸ್ ಅಂದ್ರೆ ಏನು, ಅದರಿಂದ ನಮಗಾಗಂತ ಉಪಯೋಗಗಳೇನು, ಅದ್ ಯಾವ ರೀತಿ ಕೆಲಸ ಮಾಡುತ್ತೆ, ಮತ್ತೆ ಯಾವ ರೀತಿ ಓಟಿಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅವರು ದುಡ್ಡನ್ನ ಅರ್ನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ನೀವು ಯಾವ ಓಟಿಟಿ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇದ್ರ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಸಹ ತಿಳ್ಕೊಂತೀನಿ. ಅದಷ್ಟೇ ಅಲ್ಲದೆ ಈ ವಿಡಿಯೋ ಕೆಳಗಡೆ ಫಸ್ಟ್ ಕಾಮೆಂಟ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಅನ್ನ ನಾನು ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ನ ಜಾಯಿನ್ ಆಗಬಹುದು. ಅದರಿಂದ ನಿಮ್ಗೆ ಆಗೋಂತ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಅಮೆಜಾನ್ ಅಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಬೆಸ್ಟ್ ಆಫರ್ಸ್ ಏನ್ ರನ್ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ನಾನು ಅಲ್ಲಿ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ, ಮತ್ತೆ ನಮ್ಮ ಚಾನಲ್ ಗೆ ಸಂಬಂಧಪಟ್ಟಿರೋ ಅಪ್ಡೇಟ್ಸ್ ನ ಸಹ ಕೊಡ್ತಿರ್ತೀನಿ. ಸೊ ಅಲ್ಲಿ ಈಸಿಯಾಗಿ ನೀವು ಅದನ್ನ ಕ್ಯಾಚ್ ಮಾಡಬಹುದಾಗುತ್ತೆ. ಸೊ ಕೆಳಗಡೆ ಲಿಂಕ್ ಇದೆ, ಮಿಸ್ ಮಾಡದೆ ಈಗಲೇ ಅಲ್ಲಿ ಜಾಯಿನ್ ಆಗಿ. ಈಗ ಯಾವ್ದೇ ರೀತಿ ಟೈಮ್ ವೇಸ್ಟ್ ಮಾಡದೆ ಯಾವ ರೀತಿ ಓಟಿಟಿ ಪ್ಲಾಟ್ಫಾರ್ಮ್ಸ್ ಅನ್ನೋದು ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಕ್ವಶನ್ ಬರುವಂತದ್ದು ಓಟಿಟಿ ಅಂದ್ರೆ ಏನು ಅಂತ. ಓಟಿಟಿ ಅಂದ್ರೆ ಓವರ್ ದ ಟಾಪ್ ಅಂತ ಅದ್ರ ಒಂದು ಫುಲ್ ಫಾರ್ಮ್ ಆಗಿರುತ್ತೆ. ನಾವು ಆಗ್ಲೂ ಡಿಸ್ಕಸ್ ಮಾಡ್ದಂಗೆ ಅಮೆಜಾನ್ ಪ್ರೈಮ್ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಹಾಟ್ ಸ್ಟಾರ್ ಇರ್ಬೋದು, ಜಿ5, ವುಡ್ ಈ ತರ ಸಿಕ್ಕಾಪಟ್ಟೆ ಪ್ರತಿಯೊಂದು ಚಾನಲ್ದು ಅವ್ರದೇ ಆದಂತ ಒಂದಷ್ಟು ಓಟಿಟಿ ಪ್ಲಾಟ್ಫಾರ್ಮ್ಸ್ ಅವ್ರು ಆಲ್ರೆಡಿ ಬಿಲ್ಡ್ ಮಾಡಿದ್ದಾರೆ. ಸೊ ಇವನ್ನೆಲ್ಲ ನಾವು ಓಟಿಟಿ ಪ್ಲಾಟ್ಫಾರ್ಮ್ಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ಓಟಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಈ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ನಾವು ಟಿವಿ ಸ್ಟೇಷನ್ಸ್ ಅನ್ನ ನೋಡ್ಬೇಕಂದ್ರೆ ನಾವು ಅದಕ್ಕೆ ಒಂದು ಡಿ ಟಿ ಎಚ್ ನ ಅಡಾಪ್ಟ್ ಮಾಡಿರ್ಬೇಕು, ಅಥವಾ ಯಾವ್ದಾದ್ರು ಒಂದು ಕೇಬಲ್ ನೆಟ್ವರ್ಕ್ ಮುಖಾಂತರ ನಾವು ಅದಕ್ಕೆ ಕನೆಕ್ಷನ್ ಕೊಟ್ಟು ನಮಗೆ ಬೇಕಾದಂತ ಚಾನಲ್ಸ್ ನಾವು ನೋಡ್ತಿರ್ತೀವಿ, ಅದಕ್ಕೆ ಮಂತ್ಲಿ ಇಷ್ಟು ಅಂತ ಪೇ ಮಾಡ್ತಿರ್ತೀವಿ. ಬಟ್ ಈ ಓ ಟಿ ಟಿ ಅಂದಾಗ ಈ ರೀತಿ ಯಾವುದೇ ಒಂದು ಸೆಟಪ್ ಬಾಕ್ಸ್ ನ ಅವಶ್ಯಕತೆ ಇಲ್ಲದೆ, ಯಾವುದೇ ರೀತಿಯ ಒಂದು ಕೇಬಲ್ ನೆಟ್ವರ್ಕ್ ನ ಅವಶ್ಯಕತೆ ಇಲ್ಲದೆ ಇಂಟರ್ನೆಟ್ ಮುಖಾಂತರ ಆಕ್ಸೆಸ್ ಮಾಡುವಂತ ಕಂಟೆಂಟ್ ನ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಈಗ ನಾವು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡಿದ್ದೆ ಆದ್ರೆ, ಉದಾಹರಣೆಗೆ ಅಮೆಜಾನ್ ಪ್ರೈಮ್ ತಗೊಳ್ಳಿ. ಅಮೆಜಾನ್ ಪ್ರೈಮ್ ಅಲ್ಲಿ ಎವ್ರಿ ಡೇ ಒಂದು ಹೊಸ ಮೂವಿ ಇರ್ಬೋದು ಅಥವಾ ಒಂದು ವೆಬ್ ಸೀರೀಸ್ ಆಗ್ಲಿ ರಿಲೀಸ್ ಮಾಡ್ತಾನೆ ಇರ್ತಾರೆ. ಸೊ ಅವೆಲ್ಲ ನಮ್ಗೆ ಎಲ್ಲಿಂದ ಸಿಗುತ್ತೆ ಅಂತ ನೋಡಿದ್ದೆ ಆದ್ರೆ, ಅವ್ರದೇ ಆದಂತ ಒಂದು ಸರ್ವರ್ ನ ಅವರು ಕ್ಲೌಡ್ ಅಲ್ಲಿ ಮೇಂಟೈನ್ ಮಾಡ್ತಿರ್ತಾರೆ. ಆ ಸರ್ವರ್ ಅಲ್ಲಿ ಮೇಂಟೈನ್ ಮಾಡಿರೋ ಕಂಟೆಂಟ್ ನ ನಮ್ಗೆ ಡಿಸ್ಪ್ಲೇ ಅನ್ನೋದು ಮಾಡ್ತಿರ್ತಾರೆ ನಮ್ಮ ಅವರ ಒಂದು ಅಪ್ಲಿಕೇಶನ್ ಅಲ್ಲಿ, ಅದು ಟಿವಿ ಇರ್ಬೋದು ಅಥವಾ ಮೊಬೈಲ್ ಅಲ್ಲಿ ಇರ್ಬೋದು. ಸೊ ನಮ್ಗೆ ಯಾವ್ದು ಬೇಕೋ ನಾವು ಅದನ್ನ ಸೆಲೆಕ್ಟ್ ಮಾಡೋದ್ ಮುಖಾಂತರ ಇಂಟರ್ನೆಟ್ ನ ಬಳಸಿ ಆ ಕಂಟೆಂಟ್ ನಾವು ನೋಡ್ತಿರ್ತೀವಿ. ಉದಾಹರಣೆಗೆ ಮೂವೀಸ್ ಇರ್ಬೋದು, ವೆಬ್ ಸೀರೀಸ್ ಇರ್ಬೋದು, ಕಾಮಿಡಿ ಶೋಸ್ ಇರ್ಬೋದು, ಈ ರೀತಿ ಏನೇನ್ ಕಂಟೆಂಟ್ ಅನ್ನೋದು ಅವರ ಸರ್ವರ್ ಅಲ್ಲಿ ಸಿಗುತ್ತೆ ಅದು ನಮ್ಗೆ ಕಾಣುತ್ತೆ. ಸೊ ನಾವು ಅದನ್ನ ಅಕ್ಸೆಸ್ ಮಾಡ್ತಿರ್ತೀವಿ. ಆದ್ರೆ ಟಿವಿ ಸ್ಟೇಷನ್ಸ್ ಅಲ್ಲಿ ಏನಾಗುತ್ತೆ, ಡೈರೆಕ್ಟ್ ಆಗಿ ಸ್ಯಾಟಲೈಟ್ ಇಂದ ಅದು ಬ್ರಾಡ್ಕಾಸ್ಟ್ ಅನ್ನೋದು ಆಗ್ತಿರುತ್ತೆ. ಬಟ್ ಇಲ್ಲಿ ಆ ರೀತಿ ನಡೆಯಲ್ಲ, ಒಂದು ಸರ್ವರ್ ಅಲ್ಲಿ ಡೇಟಾ ಅನ್ನೋದು ಸ್ಟೋರ್ ಆಗಿರುತ್ತೆ. ಅಂದ್ರೆ ಏನ್ ಮೂವೀಸ್ ಇರ್ಬೋದು ಅಥವಾ ವಿಡಿಯೋ ಕಂಟೆಂಟ್ ಇರ್ಬೋದು. ಸೊ ಅಲ್ಲಿಂದ ನಮ್ಗೆ ಅದನ್ನ ಆಕ್ಸೆಸ್ ಮಾಡಕ್ಕೆ ಆಪ್ಷನ್ ಅನ್ನೋದು ಇರುತ್ತೆ. ಇಂಟರ್ನೆಟ್ ಒಂದು ಇದ್ದಿದ್ದೆ ಆದ್ರೆ ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇರೋ ಎಲ್ಲಾ ಕಂಟೆಂಟ್ ಅನ್ನ ನಾವು ನೋಡಬಹುದಾಗುತ್ತೆ. ಈಗ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇಂದ ಯೂಸರ್ಸ್ ಆಗಂತ ಬೆನಿಫಿಟ್ ಏನಪ್ಪಾ ಅಂತ ನೋಡಿದ್ದೆ ಆದ್ರೆ, ಒಂದು ನೀವು ಆಂದಿಗೋ ಎಲ್ಲಿದ್ರು ಆ ಒಂದು ಕಂಟೆಂಟ್ ನೀವು ಅಕ್ಸೆಸ್ ಮಾಡಿ ನೋಡಬಹುದು. ಅಂದ್ರೆ ನೀವು ಮೊಬೈಲ್ ಅಲ್ಲಿ ನೋಡಬಹುದು, ಯಾವ್ದಾದ್ರು ಟ್ರಾವೆಲ್ ಮಾಡ್ತಿದ್ದೀರಾ, ಬಸ್ ಅಲ್ಲಿ ಇದೀರಾ ಅಥವಾ ಕಾರ್ ಅಲ್ಲಿ ಇದೀರಾ, ನೀವು ಎಲ್ಲಿದ್ರು ಆ ಒಂದು ಕಂಟೆಂಟ್ ನ ಇಂಟರ್ನೆಟ್ ಮುಖಾಂತರ ಅಕ್ಸೆಸ್ ಮಾಡಬಹುದು. ಕೆಲವೊಂದಷ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಮಲ್ಟಿಪಲ್ ಲಾಗಿನ್ಸ್ ಅಂತ ಕೊಡ್ತಾರೆ. ಅಂದ್ರೆ ಒಬ್ರು ಯಾರಾದ್ರೂ ಅದನ್ನ ಪರ್ಚೇಸ್ ಮಾಡಿದ್ದಾದ್ರೆ ಮೂರ್ನಾಲ್ಕು ಜನ ನೋಡಬಹುದಾಗುತ್ತೆ. ಒಬ್ರು ಮನೆಯಲ್ಲಿದ್ದು ನೋಡಬಹುದು, ಇನ್ನೊಬ್ರು ಎಲ್ಲೋ ಟ್ರಾವೆಲ್ ಮಾಡ್ತಾವ್ರು ಮೊಬೈಲ್ ಅಲ್ಲಿ ನೋಡಬಹುದು. ಸೊ ಈ ರೀತಿ ಆಪ್ಷನ್ ಅನ್ನೋದು ಈ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇರುತ್ತೆ. ಹೊಸ ಕಂಟೆಂಟ್ ಅಂದ್ರೆ ಹೊಸ ಮೂವಿ ರಿಲೀಸ್ ಆಗಿರ್ಬೋದು ಅಥವಾ ಹೊಸ ವೆಬ್ ಸೀರೀಸ್ ರಿಲೀಸ್ ಆಗಿರ್ಬೋದು, ಅದು ತಕ್ಷಣನೇ ಈ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸಿಗುತ್ತೆ. ಸೊ ಈ ರೀತಿಯ ಬೆನಿಫಿಟ್ಸ್ ಅನ್ನೋದು ಯಾರು ಓ ಟಿ ಟಿ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ತಿರ್ತಾರೆ ಅವ್ರಿಗೆ ಸಿಗುತ್ತೆ. ಈ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಮ್ಗೆ ಹೊಸ ಫಿಲಂ ರಿಲೀಸ್ ಆದ್ರೆ ಸ್ಟ್ರೈಟ್ ಆಗಿ ಒಂದ್ ವಾರಕ್ಕೂ ಅರ್ಧ ದಿವಸಕ್ಕೂ ಸಿಕ್ಬಿಡುತ್ತೆ. ಅಂದ್ರೆ ದೊಡ್ಡ ಬಿಗ್ ಬಜೆಟ್ ಮೂವೀಸ್ ಇದ್ರೆ ಅಥವಾ ಕೆಲವು ಮೂವೀಸ್ ಅಂತೂ ಮೂರ್ನಾಲ್ಕು ದಿವಸದೊಳಗಡೆ ಈ ಒಂದು ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸಿಗುತ್ತೆ, ಕೆಲವೊಂದು ಡೈರೆಕ್ಟ್ ಆಗಿ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲೇ ರಿಲೀಸ್ ಆಗುತ್ತೆ. ಸೊ ಈ ತರ ಹೊಸ ಮೂವೀಸ್ ನ ಅಷ್ಟು ದೊಡ್ಡ ಬಜೆಟ್ ಮೂವೀಸ್ ನ ಅವ್ರು ತಗೊಂಬಂದು ನಮ್ಗೆ ಒನ್ ಆರ್ ಟೂ ಡೇ ಒಳಗಡೆ ತೋರಿಸೋದ್ರಿಂದ ಅವ್ರಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಎಲ್ಲರಿಗೂ ಬರುವಂತ ಕ್ವಶನ್. ಅದ್ರ ಬಗ್ಗೆ ನಾನು ಈಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಎರಡ್ ತರ ಅವ್ರಿಗೆ ರೆವೆನ್ಯೂ ಅನ್ನೋದು ಜನರೇಟ್ ಆಗುತ್ತೆ, ಒಂದು ಆಡ್ಸ್ ಮುಖಾಂತರ, ಇನ್ನೊಂದು ಸಬ್ಸ್ಕ್ರಿಪ್ಷನ್ ಮುಖಾಂತರ. ಉದಾಹರಣೆಗೆ ನೀವು ಯಾವ್ದೋ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ನ ಲಾಗಿನ್ ಆಗಿದ್ರೆ ಅಂತ ತಿಳ್ಕೊಳ್ಳಿ, ಅಲ್ಲಿ ನಿಮ್ಗೆ ಅಮೌಂಟ್ ಕೇಳುತ್ತೆ, ಬಟ್ ನೀವು ಅಮೌಂಟ್ ಕಟ್ಟಿಲ್ಲ. ಆದ್ರೆ ಕೆಲವೊಂದಷ್ಟು ಫ್ರೀ ಕಂಟೆಂಟ್ ಅನ್ನೋದು ಸಿಗುತ್ತೆ, ಕೆಲವೊಂದಷ್ಟು ಫ್ರೀ ಮೂವೀಸ್ ಸಿಗ್ಬೋದು ಅಥವಾ ಕೆಲವೊಂದಷ್ಟು ಕಾಮಿಡಿ ಸೀರೀಸ್ ಸಿಗ್ಬೋದು ಅಥವಾ ಕೆಲವೊಂದಷ್ಟು ವೆಬ್ ಸೀರೀಸ್ ಸಿಗ್ಬೋದು. ಈ ರೀತಿ ನಿಮ್ಗೆ ಒಂದಷ್ಟು ಫ್ರೀ ಕಂಟೆಂಟ್ ಅನ್ನೋದು ಆ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ. ಅಂತ ಫ್ರೀ ಕಂಟೆಂಟ್ ನ ನಾವು ಅಕ್ಸೆಸ್ ಮಾಡಿದಾಗ ಅಲ್ಲಿ ಅಡ್ವರ್ಟೈಸ್ ಅನ್ನೋದು ಬರುತ್ತೆ. ಸೊ ಅದರಿಂದ ಸಹ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅವ್ರಿಗೆ ರೆವೆನ್ಯೂ ಅನ್ನೋದು ಜನರೇಟ್ ಆಗುತ್ತೆ. ಇನ್ನು ಸೆಕೆಂಡ್ ಮೆಥಡ್ ನೋಡೋದಾದ್ರೆ ಸಬ್ಸ್ಕ್ರಿಪ್ಷನ್ ಬೇಸ್ ಆಗಿರುತ್ತೆ. ಅಲ್ಲಿ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದ್ರೆ, ನಾವು ಒಂದು ವರ್ಷಕ್ಕಿರ್ಬೋದು, ಒಂದ್ ತಿಂಗಳಿಗಿರ್ಬೋದು ಅಥವಾ ಮೂರ್ ತಿಂಗಳಿಗಿರ್ಬೋದು, ಸ್ವಲ್ಪ ದುಡ್ಡನ್ನ ಅದನ್ನ ಕೊಟ್ಬಿಟ್ಟು ಆ ಒಂದು ಪ್ಯಾಕೇಜ್ ನ ನಾವು ಪರ್ಚೇಸ್ ಮಾಡ್ತೀವಿ. ಆಗ ನಾವು ನೋಡುವಂತ ಕಂಟೆಂಟ್
ಈಗ ಬರುವಂತ ಡೌಟ್ ಏನಪ್ಪಾ ಅಂದ್ರೆ ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಅವರು ಹೊಸ ಮೂವೀಸ್ ನ ತಗೊಂಡು ಒಂದು ವಾರದೊಳಗಡೆನೋ ಅಥವಾ 5 ದಿನದೊಳಗಡೆನೋ ರಿಲೀಸ್ ಮಾಡಿದ್ರೆ ಅವರಿಗೆ ಯಾವ ರೀತಿ ಅಷ್ಟು ದುಡ್ಡು ಅನ್ನೋದು ರಿಕವರ್ ಆಗುತ್ತೆ ಅಂತ. ಬಟ್ ಆಕ್ಚುಲಿ ಸ್ಪೀಕಿಂಗ್ ಅವರು ಆ ರೀತಿ ಹೊಸ ಮೂವೀಸ್ ನ ತಗೊಂಡು ನಮಗೆ Amazon Prime ಅಲ್ಲಿ ಇರಬಹುದು ಅಥವಾ Netflix ಅಲ್ಲಿ ಇರಬಹುದು ಈ ರೀತಿ ಕೊಟ್ಟಾಗ ಅವರಿಗೆ ಯಾವುದೇ ರೀತಿಯ ಪ್ರಾಫಿಟ್ ಅನ್ನೋದು ಬರಲ್ಲ. ಬಟ್ ಅವರು ಅದನ್ನ ಶಾರ್ಟ್ ಟರ್ಮ್ ಗೆ ನೋಡಲ್ಲ, ಲಾಂಗ್ ಟರ್ಮ್ ಪ್ಲಾನ್ ಆಗಿ ನೋಡ್ತಾರೆ. ಉದಾಹರಣೆಗೆ ಈಗ ಯುವರತ್ನ ಇರಬಹುದು ಅಥವಾ ರಾಬರ್ಟ್ ಇರಬಹುದು Amazon Prime ಅಲ್ಲಿ ರಿಲೀಸ್ ಮಾಡಿದ್ದಾರೆ, ಅವರು ಅದಕ್ಕೆ ಸುಮಾರಷ್ಟು ದುಡ್ಡು ಕೊಟ್ಟೆ ಇಲ್ಲಿ ತಗೊಂಡು ಬಂದಿರ್ತಾರೆ. 10 ವರ್ಷದ ನಂತರ ಯಾರೇ ಆಗಲಿ ರಾಬರ್ಟ್ ಮೂವಿ ನೋಡಬೇಕು ಅಥವಾ ಯುವರತ್ನ ಮೂವಿ ನೋಡಬೇಕು ಅಥವಾ ಈ ರೀತಿ ಯಾವುದೇ ಒಂದು ಮೂವಿನ ನೋಡಬೇಕಂದ್ರೆ ಅದು ಬೇರೆ ಎಲ್ಲೂ ಸಿಗಲ್ಲ, ಯೂಟ್ಯೂಬ್ ಅಲ್ಲಿ ಸಿಗಲ್ಲ, ಮತ್ತೆ ಬೇರೆ ಯಾವುದೇ ಪ್ಲಾಟ್‌ಫಾರ್ಮ್ ಅಲ್ಲಿ ಸಿಗಲ್ಲ. ಆಗ ಅದನ್ನ ನೋಡಬೇಕಂದವರು ಮತ್ತೆ ಅದೇ ಒಂದು Amazon Prime ಅಲ್ಲೇ ಬಂದು ಸಬ್ಸ್ಕ್ರಿಪ್ಷನ್ ಮಾಡಿ ಅದನ್ನ ತಗೋಬೇಕಾಗುತ್ತೆ. ಸೋ ಈ ರೀತಿ ಅವರು ಲಾಂಗ್ ಟರ್ಮ್ ನೋಡುತ್ತಾ ಇರೋದ್ರಿಂದ ಅವರಿಗೆ ಇದರ ಒಂದು ವ್ಯಾಲ್ಯೂ ಅನ್ನೋದು ಸಿಗುತ್ತೆ. ಕೆಲವೊಂದಷ್ಟು ಪ್ಲಾಟ್‌ಫಾರ್ಮ್ ಅಲ್ಲಿ ಅವರೇ ಕೆಲವು ಮೂವೀಸ್ ನ ಪ್ರೊಡ್ಯೂಸ್ ಮಾಡೋದ್ರ ಮೂಲಕ ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಉದಾಹರಣೆಗೆ Amazon ಇರಬಹುದು, Netflix ಇರಬಹುದು, Amazon Originals, Netflix Originals ಅಂತ ಅವರೇ ಹಣ ಹಾಕ್ಬಿಟ್ಟು ಒಂದು ಮೂವಿನ ಪ್ರೊಡ್ಯೂಸ್ ಮಾಡ್ತಾರೆ ಅಥವಾ ಒಂದು ವೆಬ್ ಸೀರೀಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಸೋ ಈ ರೀತಿ ಅವರೇ ಪ್ರೊಡ್ಯೂಸ್ ಮಾಡಿ ಅವರ ಪ್ಲಾಟ್‌ಫಾರ್ಮ್ ಅಲ್ಲಿ ಅವರೇ ರಿಲೀಸ್ ಮಾಡೋದ್ರಿಂದ ಅವರಿಗೆ ಖರ್ಚು ಸಹ ಕಡಿಮೆ ಇರುತ್ತೆ, ಪ್ಲಸ್ ಅವರಿಗೆ ಯಾವುದೇ ರೀತಿಯ ರೈಟ್ಸ್ ತಗೊಂಡು ಬರುವಂತ ಅವಶ್ಯಕತೆ ಇರಲ್ಲ. ಸೋ ಈ ರೀತಿ ಯಾವುದು ಪ್ಲಾಟ್‌ಫಾರ್ಮ್ ಅಲ್ಲಿ ಅವರೇ ಓನ್ ಆಗಿ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡ್ತಾರಲ್ಲ ಅಂತ ಕಡೆ ಅವರಿಗೆ ಪ್ರಾಫಿಟ್ ಅನ್ನು ಜಾಸ್ತಿ ಬರುತ್ತೆ. ಯಾಕಂದ್ರೆ ಅವರು ಒಮ್ಮೆ ಅದನ್ನ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡಿದ್ದಾದ್ರೆ ಲೈಫ್ ಟೈಮ್ 20 ವರ್ಷ ಅದು ರನ್ ಆಗ್ತಿರುತ್ತೆ. ಬೇರೆ ಪ್ರೊಡ್ಯೂಸರ್ಸ್ ಇಂದ ಪರ್ಚೇಸ್ ಮಾಡಿದಂತ ಮೂವಿ ಇರಬಹುದು ಅಥವಾ ಯಾವುದೇ ವಿಡಿಯೋ ಕಂಟೆಂಟ್ ಇರಬಹುದು, ಅವರು ತಕ್ಷಣನೇ ಪ್ರಾಫಿಟ್ ಅನ್ನು ಕೊಡಲ್ಲ. ಸ್ವಲ್ಪ ದಿನಗಳ ನಂತರ ಅಂದ್ರೆ ಒಂದು 5-6 ವರ್ಷದ ನಂತರ ಅದರ ಒಂದು ರಿಟರ್ನ್ಸ್ ಅನ್ನೋದು ಅವರಿಗೆ ಸಿಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟ ಆಗಿತ್ತು OTT ಪ್ಲಾಟ್‌ಫಾರ್ಮ್ ಅಂದ್ರೆ ಏನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಪ್ಲಸ್ ಅವರು ಯಾವ ರೀತಿ ಈ OTT ಪ್ಲಾಟ್‌ಫಾರ್ಮ್ಸ್ ಇಂದ ಹಣ ಸಂಪಾದನೆ ಮಾಡ್ತಾರೆ ಅನ್ನೋದರ ಬಗ್ಗೆ ಒಂದು ಸಿಂಪಲ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡೋದು ಮರಿಬೇಡಿ. ತಪ್ಪದೇ ನಿಮಗೆ ಗೊತ್ತಿರೋರ ಜೊತೆ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ರಿಪ್ಲೈ ಮಾಡಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬೈ ಬೈ.